ನಿರುದ್ಯೋಗ ಸಮಸ್ಯೆ, ನೀರಿನ ಕೊರತೆ ನೀಗಿಸುವುದು, ಅಪೌಷ್ಟಿಕತೆಯ ನಿವಾರಣೆ ಸೇರಿದಂತೆ ಹಲವಾರು ಜ್ವಲಂತ ಸಮಸ್ಯೆಗಳು ನಿವಾರಣೆಗಾಗಿ ಲೋಕಸಭೆಯಲ್ಲಿ ಪ್ರಸ್ತಾಪಿಸಿದ ಜನಪ್ರತಿನಿಧಿಗಳನ್ನು ಜನರು ಮನೆಗೆ ಕಳುಹಿಸಲು ಕಾಲ ಸನ್ನಿಹಿತವಾಗಿದೆ ಎಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ BSP ಅಭ್ಯರ್ಥಿ CS ದ್ವಾರಕನಾಥ್ ಹೇಳಿದರು. ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದಲ್ಲಿ ಲಕ್ಷ್ಮೀ ವೆಂಕಟೇಶ್ವರಮ್ಮನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಯುವ ಜನರೊಟ್ಟಿಗೆ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನಿಸುವಂತಹ ಹಕ್ಕುಗಳನ್ನು ಜನರು ಕಳೆದುಕೊಳ್ಳುವಂತಹ ಸ್ಥಿತಿ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ. ಈ ದೇಶದಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಏನನ್ನೂ ಮಾಡದೆ ಕೇವಲ ಮತ ಬ್ಯಾಂಕ್ಗಳನ್ನಾಗಿ ಅವರನ್ನು ಬಳಕೆ ಮಾಡಿಕೊಂಡು ಅಧಿಕಾರವನ್ನು ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಅನೇಕ ಲೇಖನಗಳ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ SP ರಾಜ್ಯ ಘಟಕ ಉಸ್ತುವಾರಿ ಚಪ್ಪರಕಲ್ಲು ರಾಜಣ್ಣ, ಜಿಲ್ಲಾ ಘಟಕದ ಅಧ್ಯಕ್ಷ ಮಣಿಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಆದಿತ್ಯವರ್ಣಂ ದಮಸತ್ವಾಣೇ ಸರ್ವಾಣಿ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯನ್ ಶ್ರೀ ಗುರುಗೋ ನಮೋ ನಮಃ ಶುಭ ಮಹೋತ್ಸವಸ್ತು ಶ್ರೀ ಗುರುಗೋ ನಮೋ ನಮಃ ದೇವೋಂ ಲೋಕಮಾತ್ರ ಶುಕ್ರ ಮಾತ್ರ 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 ಮ